ಪಂಡಿತರನ್ನ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಅಧಿಕಾರದಿಂದ ದೂರ ಇಡ್ತಾರೆ ಆಸ್ಥಾನದಿಂದ ದೂರ ಇಡ್ತಾರೆ ಸಮಾಜದಿಂದ ದೂರ ಇಡ್ತಾರೆ ಸುಲಿಗೆಗೆ ನಾವು ಬಲಿ ಆಗ್ತಾನೆ ಇರ್ತೇವೆ ನಿಮ್ಗೊಂದು ಘಟನೆ ಹೇಳ್ತೇನೆ ಸಣ್ಣ ಕತೆ ಒಬ್ಬರು ಪುರೋಹಿತ ಇದ್ದ ಪೂಜಾರಿ ಅವರು ಪೂಜೆ ಮಾಡಕ್ಕೆ ಹೋಗ್ತಾ ಇದ್ರು ಬೇರೆ ಬೇರೆ ಕಡೆ ಸಂಸ್ಕೃತ ಎಲ್ಲ ಮಂತ್ರ ಹೇಳ್ತಾ ಇದ್ರು ಸಲ ಹೊಳೆ ದಾಟಿ ಹೊರಟರು ಆ ಕಡೆ ಊರಿಗೆ ಹೋಗ್ಬೇಕಾಗಿತ್ತು ಹೊಳೆ ದಾಟಿ ಹೋಗುವಾಗ ಬಂದು ಮಡಿಯಿಂದ ಆ ಬೋಟ್ ಅಲ್ಲಿ ಕುತ್ಕೊಂಡ್ರು ಹರಿಗೋಲ್ನೊಳಗೆ ಪಾಪ ಅವನು ಹರಿಗೋಲ್ನವನು ಹರಿ ಹರಿಗೋಲು ಹಿಡಿತಾ ಇದ್ದ ಇವ್ರು ಕೂತ್ಕೊಂಡಿದ್ರು ಹರಿಗೋಲು ನದಿ ನಡುವೆ ಹೋಯಿತು ಇವ್ರಿಗೆ ಟೈಮ್ ಪಾಸ್ ಆಗಲಿಲ್ಲ ಪುರೋಹಿತರಿಗೆ ಅವನಿಗೆ ಕೇಳಿದರು ಏನಲ್ಲೇ ನಿನಗೆ ಓದಾಕೆ ಬರ್ತದಾ ಇಲ್ಲ ಸ್ವಾಮಿ ರಾಮಾಯಣ ಓದೇ ಇಲ್ಲ ರಾಮಾಯಣ ಓದಿಲ್ಲ ಸ್ವಾಮಿ ಗೊತ್ತಿಲ್ಲ ಮುಂಡೇದೆ ನಿಂದ ಇಪ್ಪತ್ತೈದು ಪರ್ಸೆಂಟ್ ಜೀವನ ಹಾಳಾಗಿ ಓದ್ತಲ್ಲ ಅವ್ನು ಸುಮ್ಮನೆ ಹುಟ್ಟು ಹೊಡಿತಾ ಇದ್ದ ಇದ್ದ ಡೋಣಿ ಹೋಗ್ತಾ ಇತ್ತು ಮತ್ತೆ ಕೇಳಿದ ಇವ್ನು ತಡಿಲಿಲ್ಲ ಪುರೋಹಿತನಿಗೆ ಹೋಗಲಿ ಮಹಾಭಾರತ ಏನಾರು ಓದಿದ್ಯಾ ಇಲ್ಲ ಸ್ವಾಮಿ ಅದನ್ನು ಓದಿಲ್ಲ ಮುಂಡೇದೆ ಐವತ್ತು ಪರ್ಸೆಂಟ್ ಜೀವನ ಹಾಳಾಗಿ ಹೋಯ್ತಲ್ಲ ಮತ್ತೆ ಕೇಳಿದ ಅವ ಹೋಗ್ಲಿ ಏನಾರ ನಾಲ್ಕು ಅಕ್ಷರ ಏನಾರ ಓದಾಕ್ ಬರ್ತದ ನಿನಗೆ ಇಲ್ಲ ಸ್ವಾಮಿ ನಾವು ಬೆವ್ರ ದುಡಿಯೋರು ಏನೂ ಓದಿಲ್ಲ ಮುಂಡೇದೆ ಎಪ್ಪತ್ತೈದು ಪರ್ಸೆಂಟ್ ಜೀವನ ಹಾಳಾಗಿ ಹೋಯ್ತು ನಿಂದು ಹರಿಗೋಲು ನದಿ ನಡುವೆ ಹೋಯ್ತು ನಡುವೆ ಹೋದಾಗ ಗಾಳಿ ಬೀಸ್ತು ಗಾಳಿ ಬೀಸಿದ ತಕ್ಷಣನೇ ಹರಿಗೋಲು ಹಿಂಗ ಆಗ್ತಾ ಇತ್ತು ಅವಾಗ ಕೇಳ್ದ ಪುರೋಹಿತರಿಗೆ ಪಂಡಿತರೇ ನಿಮ್ಗೆ ಈಜಾಡಕ್ ಬರ್ತದ ಇಲ್ಲ ಇಲ್ಲ ನಿಮ್ದು ನೂರಕ್ಕೆ ನೂರ್ ಜೀವನನು ಹಾಳಾಗ ಹೊಂಥಲ್ರಿ ಗಾಳಿ ಬೀಸ್ತು ಹರಿಗಲು ಮುಳುಗ್ತು ಇವನು ಈಜ್ಕೊಂಡು ಹೊಂಟಿದ್ದ ಇವನು ಪಂಡಿತ ಮುಳುಗಿದ ಮೇಲೆದ್ದ ಲೇ ನಾನು ಉಳಿಸಲೇ ಅಂತಂದ ಅಂದ್ನೇಳಿ ಇವನು ಹೊಂಟಿದ್ದ ಮತ್ತು ಹೇಳ್ದ ಲೇ ನಿನಗೆ ಪಾಪ ಬರ್ತದೆ ಬ್ರಾಹ್ಮಣ ಹತ್ಯೆ ದೋಷ ಬರ್ತದೆ ನಿನಗೆ ಅದಕ್ಕಾಗಿ ನಾನು ಉಳಿಸು ಪಾಪ ಹೆದರಿಬಿಟ್ಟ ನಾವಿಕ್ಕ ಇವನು ಬಿಟ್ಟುಬಿಟ್ರೆ ನನಗೆ ಬ್ರಾಹ್ಮಣ ಹತ್ಯೆ ದೋಷ ಬರ್ತದೆ ನರಕಕ್ಕೆ ಯಾಕಂದ್ರೆಲ್ಲ ಮತ್ತೆ ತುಂಬಿದಾರಲ್ಲ ನರಕಕ್ಕೆ ಹೋಗ್ತೀನಲ್ಲ ಅಂಥೇಳಿ ಹೋಗಿ ಪಾಪ ಇವನು ದುಡಿಯೋನು ಹಿಂಗಿದ್ದ ಅವನು ಮಹಾನ್ ಇಂಥ ಹೊಟ್ಟೆ ಪಂಡಿತರನ್ನ ಹೊತ್ಕೊಂಡ್ಬಂದ ಹೊತ್ಕೊಂಡ್ಬಂದು ದಡದೊಳಗೆ ಹಾಕಿದ ದಡ ಹಾಕಿ ಹೊಟ್ಟಿ ಒತ್ತಿ ನೀರು ತೆಗೆದು ಗಾಳಿ ಹೊಡೆದ ಪಂಡಿತರಿಗೆ ಹೆಸರಾಯ್ತು ಎಸರಾಗಿ ನೋಡ್ತಾರೆ ಇವನು ಹೊಟ್ಟಿ ಓದ್ತಾ ಇದ್ದಾನೆ ಅವಾಗ ಏನಂದ್ರೆ ಗೊತ್ತಾ ಪಂಡಿತರು ತೂ ಮುಂಡೇದೆ ನಾನು ಮುಟ್ಟಿಬಿಟ್ಟೆಲ್ಲ ಜಾತಿ ಹಾಳಾಯ್ತು ನಂದು ಅಂತ ಸೊ ಈ ಪಂಡಿತರನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನೀವು ಎಷ್ಟೇ ಅವ್ರಿಗೆ ಸೇವೆ ಮಾಡಿ ಎಷ್ಟೇ ಅವರು ಗುಲಾಮರಾಗಿರಿ ಕೊನೆಗೆ ಅವರು ನಿಮ್ಮನ್ನ ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಧಿಕಾರದಿಂದ ದೂರ ಇಡ್ತಾರೆ ಆಸ್ಥಾನದಿಂದ ದೂರ ಇಡ್ತಾರೆ ಸಮಾಜದಿಂದ ದೂರ ಇಡ್ತಾರೆ ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ಕೊಳ್ಳದೇ ಇದ್ರೆ ಸೊ ಈ ಸು ಸುಲಿಗೆಗೆ ನಾವು ಬಲಿಯಾಗ್ತಾನೆ ಇರ್ತೇವೆ ಮತ್ತೆ ನಾವು ಆ ಆಸ್ಥಾನದಿಂದ ದೂರವಾಗಿರ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ